ಎಲ್ರಿಗೂ ನಮಸ್ಕಾರ ನಾನು ಮಾನ್ಸಾ ಇವತ್ತು ನಿಮಗೆ ಕೆಲವೊಂದು ಟಿಪ್ಸ್ನ ತಿಳಿಸ್ಕೊಡ್ತಾ ಇದ್ದೀನಿ ಮನೇಲಿರುವಂತಹ ವಸ್ತುಗಳಿಗಿಂತ ಯಾವೆಲ್ಲ ಉಪಯೋಗಗಳಿದೆ ಎಷ್ಟು ವೀಕ್ ಆಗಿ ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೊಸ್ದಾಗಿ ನೋಡ್ತೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟಾದರೆ ಲೈಕ್ ಕೂಡ ಮಾಡಿ ನೋಡಿ ಸಾಮಾನ್ಯವಾಗಿ ಮನೆಯಲ್ಲಿ ಬಟ್ಟೆಗಳನ್ನ ಮಡಿಸ್ತಾನೆ ಇರ್ತೀವಿ ಬಟ್ ಈ ಒಂದು ಜೀನ್ಸ್ ಪ್ಯಾಂಟ್ನ ಈ ರೀತಿಯಾಗಿ ಮಡಿಸಿ ಸಾಮಾನ್ಯವಾಗಿ ರೆಗ್ಯುಲರಾಗಿ ನಾವು ಇಡ್ತಾಯಿರ್ತೀವಿ ಬಟ್ ಇದನ್ನು ಯಾವಾಗಲೂ ಅದು ತುಂಬ ಚೆನ್ನಾಗಿರಬೇಕು ಫೋಲ್ಡಿಂಗ್ ಮಾಡಿರೋ ಥರನೇ ಇರಬೇಕು ಅಂತಂದರೆ ನಾನಿವತ್ತು ತಿಳಿಸ್ಕೊಡ್ತಿರೋಂತಹ ಈ ಟಿಪ್ನ ಫಾಲೋ ಮಾಡಿ ನೋಡಿ ಮೊದಲನೇದಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಆ ಒಂದು ಪ್ಯಾಂಟನ್ನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬ ನೀಟಾಗಿ ಕೂಡ ಕಾಣಿಸುತ್ತೆ ಕಬಾಡಲ್ಲಿ ಜಾಗ ಚಿಕ್ಕದಾಗಿದ್ರೂ ಕೂಡ ಕಮ್ಮಿ ಜಾಗ ತಗೊಳ್ಳುತ್ತೆ ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಭಾಗದಲ್ಲಿ ಈ ರೀತಿ ಮತ್ತೊಂದು ಭಾಗದಲ್ಲಿ ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೆಕ್ಸ್ಟು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಅದಾದ ನಂತರ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡ್ರೆ ಪ್ಯಾಂಟು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಬಾಡಲ್ಲೂ ಅಷ್ಟೇ ಅದು ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದಿಟ್ರೂ ಕೂಡ ಅದು ಬಿಚ್ಚಿಕೊಳ್ಳೋದಿಲ್ಲ ಅಷ್ಟು ನೀಟಾಗಿ ಸೆಟ್ಟಾಗಿ ಕೂತ್ಕೊಂಡಿರುತ್ತೆ ತುಂಬಾ ನೋಡೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬನೇ ಉಪಯೋಗ ಇದೆ ಈ ಒಂದು ಟಿಪ್ಸಿಂದ ಈಗ ಮತ್ತೊಂದು ಟಿಪ್ಸ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಈಗ ಚಿಕ್ಕ ಚಿಕ್ಕ ಬ್ಲ್ಯಾಂಕೆಟ್ಸ್ಗಳಿರುತ್ತಲ್ವ ಮಕ್ಕಳುದು ಇದನ್ನ ಎಷ್ಟು ಫೋಲ್ಡ್ ಮಾಡಿಟ್ರು ಕೆಲವೊಮ್ಮೆ ಏನಾಗುತ್ತೆ ಮಕ್ಕಳುಗಳು ಆ ಕಡೆಯಿಂದ ಈ ಕಡೆಗೆ ಬಿಸಾಕ್ತಾ ಇರ್ತಾರೆ ಅದು ಮತ್ತು ನಾವು ಫೋಲ್ಡ್ ಮಾಡಿರೋ ಥರ ಕಾಣಿಸೋದೇ ಇಲ್ಲ ಆವಾಗ ಏನು ಮಾಡಬೇಕಾಗುತ್ತೆ ನೋಡಿ ಈ ಒಂದು ಕಾರ್ನರ್ ಇದೆಯಲ್ಲ ಈ ಕಾರ್ನರ್ಗೆ ನಾನು ತೋರಿಸ್ಕೊಡ್ತೀನಿ ಈ ರೀತಿಯಾಗಿ ಟ್ರೈ ಮಾಡ್ತಾ ಹೋಗಿ ಈ ಕಾರ್ನರ್ದ ಭಾಗ ಏನಿದೆ ಇದನ್ನ ಹಿಂಭಾಗಕ್ಕೆ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೀವು ಬ್ಲ್ಯಾಂಕೆಟ್ ಫ್ರಂಟ್ ಅಥವಾ ಬ್ಯಾಗ್ ಯಾವ ರೀತಿ ಬೇಕಾದ್ರೂ ತೊಗೋಬೋದು ಬಟ್ ಫೋಲ್ಡಿಂಗ್ ಮಾಡೋದು ಇಲ್ಲಿ ಈ ರೀತಿ ಮಾಡ್ಕೋಬೇಕಾಗುತ್ತೆ ನೋಡಿ ನಾನು ಒಂದು ಬದಿಯಲ್ಲಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಈ ರೀತಿ ಫುಲ್ ಇದೆ ಅಷ್ಟುದ್ದನೂ ಬೇಕಾದ್ರೆ ಮಾಡ್ಕೋಬೇಕಾಗುತ್ತೆ ಈ ರೀತಿ ಟಿಪ್ಗಳನ್ನು ಕೂಡ ಫಾಲೋ ಮಾಡೋದ್ರಿಂದ ಇದು ಅಷ್ಟೇನೆ ನಾವು ಯಾವ ಜಾಗದಲ್ಲಿ ಇಟ್ಟಿರ್ತೀವಿ ಹಾಗೇ ಇರುತ್ತೆ ಆಕೆ ಆ ಬದಿ ಈ ಬದಿ ಆಗೋದಿಲ್ಲ ನೋಡಿ ಆ ರೀತಿ ಫೋಲ್ಡ್ ಮಾಡ್ಕೊಂಡು ಆದ್ಮೇಲೆ ಬ್ಯಾಕ್ ಸೈಡು ಈ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೋಬೇಕು ಫುಲ್ ಉದ್ದಕ್ಕೆ ನಾನು ಕಾರ್ನರ್ ತೋರಿಸಿದ್ನಲ್ಲ ಸೊ ಆ ರೀತಿಯಾಗಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ಇವಾಗ ಏನು ಮಾಡಬೇಕಾಗುತ್ತೆ ಅಂದರೆ ಇದು ಸ್ವಲ್ಪ ಬ್ಲ್ಯಾಂಕೆಟ್ ಉದ್ದನೇ ಇತ್ತು ಸೊ ಈ ಒಂದು ಕೆಳಗ ಭಾಗದಲ್ಲಿ ಏನಿದೆ ಅದರಲ್ಲಿ ಆ ಬ ಒಂದು ಭಾಗನ ಈ ರೀತಿಯಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಈ ಮೇಲುಗಡೆ ಫಸ್ಟು ಮೊದಲನೇದಾಗಿ ನಾವು ಫೋಲ್ಡ್ ಮಾಡ್ಕೊಂಡಿದ್ವಲ್ಲ ಅದರ ಒಳಗಡೆ ಸೇರಿಸ್ಬೇಕಾಗುತ್ತೆ ಈ ರೀತಿ ಸೇರಿಸಿದ್ರೆ ಸೇಫಾಗಿ ಆಗಿರುತ್ತೆ ಅದು ಯಾವುದೇ ಕಾರಣಕ್ಕೂ ಬಿಚ್ಚಿಕೊಳ್ಳೋದಿಲ್ಲ ನಾವಾಗಿ ತೆಗಿಯೋವ್ರಿಗೂ ಇಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮತ್ತೊಂದು ಟಿಫ್ನಾಗ ಫೋ ತೋರಿಸ್ತಾ ಇದ್ದೀನಿ ಇವಾಗ ಸಾಮಾನ್ಯವಾಗಿ ಈ ರೀತಿ ಖರ್ಚಿಪ್ ಇರುತ್ತಲ್ವ ಇದನ್ನು ಅಷ್ಟೇ ನಾವು ಅಲ್ಲಲ್ಲಿ ಬಿಸಾಕ್ತಾ ಇರ್ತೀವಿ ಅವಾಗ ಚೆನ್ನಾಗಿ ಕೂಡ ಕಾಣಿಸೋದಿಲ್ಲ ಅಥವಾ ಕಬಡ್ಡಲ್ಲಿ ಜಾಗ ಏನಾದ್ರೂ ಕಮ್ಮಿ ಇದ್ದರೆ ನೀಟಾಗಿ ನಾವು ಜೋಡಿಸ್ಕೊಬೋದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಈಸಿಯಾಗಿ ನಮಗೆ ಸಿಗ್ತಾ ಹೋಗುತ್ತೆ ನೋಡಿ ಈ ರೀತಿ ಎರಡು ಸೈಡೂ ಫೋಲ್ಡ್ ಮಾಡಿಕೊಂಡು ಆ ಒಂದು ಕರ್ಚಿಫು ಏನಿರುತ್ತೆ ಅದನ್ನು ಉಲ್ಟಾ ಮಾಡಿಕೊಂಡು ಈ ಹಿಂಭಾಗದಲ್ಲಿ ಏನಿದೆ ಅಲ್ವಾ ಅಲ್ಲಿಂದ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಬರಬೇಕಾಗುತ್ತೆ ಫೋಲ್ಡ್ ಮಾಡಿ ಎಲ್ಲ ಆದಮೇಲೆ ಕೊನೆಯದಾಗಿ ಲಾಕ್ ಮಾಡಿದ್ರೆ ಸಾಕಾಗುತ್ತೆ ಜಸ್ಟ್ ಲಾಕ್ ಮಾಡಿದ್ರೂ ಅದು ನಾವು ಹಿಂಗೆ ಬೀಳಿಸಿದ್ರೂ ಅಷ್ಟೇ ಬಿದ್ದೋಗೋದಿಲ್ಲ ನೋಡಿ ಈ ರೀತಿ ಲಾಕ್ ಮಾಡಿದ್ರೆ ಮುಗಿದೋಯ್ತು ನಾವು ಹಿಂಗೆ ಇಟ್ಟಿರ್ತೀವಿ ಹಂಗೆ ಹಂಗೆನೇ ಇರುತ್ತೆ ಅದು ಖರ್ಚಿಫು ಅದು ಕೂಡ ಆ ಕಡೆ ಈ ಕಡೆ ಆಗೋದಿಲ್ಲ ನೀಟಾಗಿ ಜೋಡ್ಸ್ಕೊತಾ ಹೋಗ್ಬೋದು ಥರ ಆಗಿನೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ನಾರ್ಮಲಾಗಿ ಫೋಲ್ಡ್ ಮಾಡಿ ಅಲ್ಲಿ ಇಲ್ಲಿ ತೊಗೊಂಡಾಗ ಅದು ಹಾಳಾಗೋ ಬದಲು ಚೆನ್ನಾಗಿ ಕೂಡ ಇರುತ್ತೆ ಮತ್ತೊಂದು ಟಿಪ್ಸ್ನ ನೋಡೋಣ ಬನ್ನಿ ನೋಡಿ ಇವಾಗ ನಾನು ಏನಂತ ಹೇಳಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ರಿಮೋಟ್ ದ ಶೆಲ್ ಏನಾದರೂ ಖಾಲಿಯಾಗಿರುತ್ತೆ ಅಥವಾ ಅದನ್ನು ಏನಾದ್ರೂ ಚೇಂಜ್ ಮಾಡಬೇಕಾಗುತ್ತೆ ಸೊ ಆವಾಗ ನಾವು ಈ ಥರ ಟಿಕ್ ಟಾಕ್ ಕ್ಲಿಪ್ನ ಯೂಸ್ ಮಾಡಿಕೊಂಡು ಅದನ್ನು ಈಸಿಯಾಗಿ ತೆಗೆಯೋದಾಗಿರ್ಬೋದು ಅಥವಾ ಹಾಕೋದಾಗಿರ್ಬೋದು ಮಾಡ್ಬೋದು ಸಡನ್ನಾಗಿ ಕೆಲವೊಮ್ಮೆ ಈ ಥರ ಶೆಲ್ನ ತೆಗಿಯೋದಕ್ಕೆ ಬರೋದು ಇಲ್ಲ ಕೈಯಲ್ಲಿ ನೈಲ್ಸಿದ್ರೂ ಸ್ವಲ್ಪ ಪರವಾಗಿಲ್ಲ ಇಲ್ಲಾಂದರೆ ಇನ್ನೂ ಕಷ್ಟ ಆಗುತ್ತೆ ಆವಾಗ ಈಸಿಯಾಗಿ ಈ ಥರ ಕ್ಲಿಪ್ಗಳು ಸಾಮಾನ್ಯವಾಗಿ ಇದ್ದೇ ಇರುತ್ತೆ ಅಲ್ವಾ ಅದನ್ನು ತೊಗೊಂಡು ಈ ರೀತಿ ಆರಾಮಾಗಿ ತೆಕ್ಕೋಬೋದು ನಮಗೆ ಯಾವಾಗ ಆವಾಗ ಅದನ್ನು ಹಾಕ್ಕೊತ ಹೋಗ್ಬೋದು ನಿಮಗೇನಾದ್ರೂ ಸಾಮಾನ್ಯವಾಗಿ ಅರ್ಜೆಂಟಾಗಿ ಈ ಥರ ಏನಾದರೂ ಶೆಲ್ನ ರಿಮೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಥರ ಕ್ಲಿಪ್ನ ಯೂಸ್ ಮಾಡಿ ತುಂಬಾ ಯೂಸ್ಫುಲ್ ಇದೆ ಮತ್ತೊಂದು ಟಿಪ್ಸ್ನ ನೋಡೋಣ ಬನ್ನಿ ನೋಡಿ ಸಾಮಾನ್ಯವಾಗಿ ಸೀರೆಗಳು ಮಡಿಸೋದು ಅಂದರೆ ಸ್ವಲ್ಪ ಕಷ್ಟನೇ ಕೆಲವೊಬ್ಬೊಬ್ಬರಿಗೆ ಸ್ಟಾರ್ಟಿಂಗ್ ಅಂದರೆ ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಇದ್ದಾಗ ಮಡಿಸೋದಕ್ಕೆ ತುಂಬಾ ಕಷ್ಟ ಆಗ್ತಿರುತ್ತೆ ಈ ಥರ ಸ್ಪೂನ್ಸ್ ಏನಿರುತ್ತೆ ಈ ಥರ ಸ್ಪೂನ್ಸ್ ಸಾಮಾನ್ಯವಾಗಿ ಎಲ್ಲರ ಮನೆ ಕಿಚನಲ್ಲೂ ಇದ್ದೇ ಇರುತ್ತೆ ಅಲ್ವಾ ಸೊ ಈ ಥರ ಸ್ಪೂನ್ನ ಯೂಸ್ ಮಾಡಿಕೊಂಡು ನಾವು ಆರಾಮಾಗಿ ಫೋಲ್ಡ್ ಮಾಡ್ಕೋಬೋದು ಕೆಲವೊಮ್ಮೆ ಕೆಲವೊಂದು ಸ್ಯಾರಿ ಶಾಪ್ಗಳಲ್ಲೂ ಕೂಡ ಈ ಥರ ಉದ್ದದೊಂದು ಸ್ಟೀಲ್ದು ಇಟ್ಕೊಂಡಿರ್ತಾರೆ ಅದರಲ್ಲೂ ಕೂಡ ನಾವು ಫೋಲ್ಡ್ ಮಾಡ್ತಾ ಹೋಗ್ಬೋದು ಅದೇ ಥರ ಮನೆಯಲ್ಲಿ ಸಿಗುತ್ತೆ ಇದು ಚಿಕ್ಕದಾಗಿ ಇರುತ್ತೆ ಬಟ್ ನೀಟಾಗೂ ಕೂಡ ನಮಗೆ ಸ್ಯಾರಿ ಫೋಲ್ಡಿಂಗ್ ಮಾಡ್ತಾ ಬರ್ಬೋದು ಈಸಿಯಾಗಿ ಕ್ವಿಕ್ಕಾಗಿ ಆಗೋಗುತ್ತೆ ಎಷ್ಟೇ ಸೀರೆಗಳಿದ್ರೂ ಕೆಲವೇ ನಿಮಿಷಗಳಲ್ಲಿ ಆರಾಮಾಗಿ ಫೋಲ್ಡಿಂಗ್ ಮಾಡ್ಕೋಬೋದು ಕಮ್ಮಿ ಸಮಯ ಕೂಡ ತಗೊಳ್ಳುತ್ತೆ ಈಸಿಯಾಗಿ ಮಾಡ್ಬೋದು ಫೋಲ್ಡಿಂಗ್ನ ಒಮ್ಮೆ ಈ ರೀತಿಯೂ ಕೂಡ ಟ್ರೈ ಮಾಡಿ ನೋಡಿ ಡಿಫ್ರೆಂಟಾಗಿ ಫೋಲ್ಡಿಂಗ್ ಮಾಡ್ತಿರ್ತೀರ ಬಟ್ ಈ ಟಿಪ್ಸ್ನ ಕೂಡ ಫಾಲೋ ಮಾಡಿ ಈಸಿಯಾಗಿ ಫೋಲ್ಡಿಂಗ್ ಆಗ್ತಾ ಹೋಗುತ್ತೆ ಕಾಟನ್ ಸ್ಯಾರಿ ಅಥವಾ ಸಿಲ್ಕ್ ಸ್ಯಾರಿಗಂತೂ ತುಂಬಾ ಉಪಯೋಗ ಆಗುತ್ತೆ ಇದು ಟಿಪ್ಸು ಹಾಗೆ ಚಾನಲ್ನ ಹೊಸ್ದಾಗಿ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಡಿಫ್ರೆಂಟ್ ಆಗಿರುವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹಾಗೆ ಈ ವಿಡಿಯೋನ ಶೇರ್ ಕೂಡ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್